ಧಾರವಾಡ ಜಿಲ್ಲೆಯ ಅನ್ನಿಗಿರಿ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆ ವೇಳೆ ದಲಿತ ಒಕ್ಕೂಟದ ಮುಖಂಡರುಗಳಾದ ಯೋಗೇಶ್ ಚಲುವಾದಿ, ಲಕ್ಷ್ಮಣ್ ಚಲುವಾದಿ, ಕುಮಾರ್ ಸೈದಾಪುರ್, ರೈತ ಹೋರಾಟಗಾರರಾದಂತಹ ನಿಂಗಪ್ಪ ಬಂಡೆಪ್ಪನವರ್ ನ್ಯಾಯಾಧೀಶರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಎಸ್9 ಮಾಧ್ಯಮದವರೊಂದಿಗೆ ಮಾತನಾಡಿದರು. ಅನ್ನಿಗಿರಿ ತಾಲೂಕಿನಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಜನವರಿ 26ನೇ ತಾರೀಕು ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥ ಈ ಮಲ್ಲಿಕಾರ್ಜುನಗೌಡ ಪಾಟೀಲ್ ಎಂಬ ನ್ಯಾಯಾಧೀಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ತೆಗೆದು ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಬಹಳ ಖಂಡನೀಯ ಘೋರವಾದಂಥ ಅಪರಾಧ. ಈ ಅಪರಾಧವನ್ನು ಖಂಡಿಸಿ, ಈ ಕೃತ್ಯವನ್ನು ಖಂಡಿಸಿ ನಾವು ಇವತ್ತು ದಲಿತ ಪರ ಸಂಘಟನೆಗಳು ಏನು ಪ್ರಗತಿಪರ ಸಂಘಟನೆಯರ ಒಂದು ಸಮ್ಮುಖದಲ್ಲಿ ಅನ್ನಿಗಿರಿ ತಾಲೂಕಿನಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಒಂದು ಮೆರವಣಿಗೆಯನ್ನು ಮಾಡಿ ಏನು ಮಲ್ಲಿಕಾರ್ಜುನಗೌಡ ಪಾಟೀಲ್ ಅವರ ಒಂದು ಸೇವಾ ಸಂಸ್ಕಾರವನ್ನು ಇವತ್ತು ಮಾಡಿದ್ದೀವಿ. ಈ ಒಂದು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಆ ರಾಯಚೂರಿನ ಏನು ಉಸ್ತುವಾರಿ ಸಚಿವರಾಗಿ ಈ ಭಾಗದ ನವಲಗುಂದ ಶಾಸಕರಾಗಿರ್ತಕ್ಕಂಥ ಹಾಗೂ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮುನೇಕೋಟ್ ಪಾಟೀಲ್ ಕೊಪ್ಪ ಶಾಸಕ ಸಾಹೇಬರಿದ್ದಾರೆ, ಅವರಿಗೆ ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಆದಷ್ಟು ಬೇಗನೆ ಆ ಮಲ್ಲಿಕಾರ್ಜುನಗೌಡ ಪಾಟೀಲನ್ನು ನೇಣಿಗೇರಿಸಬೇಕು ಅಂತೇಳಿ ಆದೇಶವನ್ನು ನೀಡಬೇಕು. ಹಾಗೆ ಈ ರೀತಿ ಘಟನೆ ಆಗಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಮಾನ್ಯ ಮುನೇನಕೊಪ್ಪಟ್ ಸಾಹೇಬರಿಗೆ ವಿನಂತಿಯನ್ನು ಮಾಡಿಕೊಳ್ತೀನಿ ಹಾಗೂ ಇದ್ರ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ರೀತಿ ಪುನರಾವರ್ತನೆ ಆದರೆ ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪ್ರತಿಭಟನೆಯನ್ನು ಮಾಡಲ್ಲ. ಯಾವ ಅಪರಾಧವನ್ನು ಮಾಡಿರ್ತಾನೋ ಅವನ ಮನೆಯ ಹಕ್ಕು ಕಳಿತೀವಿ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ. ಇದನ್ನ ಒಂದು ವಾರದಲ್ಲಿ ಸರಿಪಡಿಸ್ತೇ ಹೋದ್ರೆ ಮಾನ್ಯ ಮುನೇನಕೊಪ್ಪ ಪಾಟೀಲ್ ಸಾಹೇಬರ ಮನೆ ಮುಂದೆ ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಳ್ತೇವೆ ಅಂತ ಒಮ್ಮತದಿಂದ ಇವತ್ತು ನಾವು ಒಂದು ನಿರ್ಧಾರವನ್ನು ತಗೊಂಡು ಈ ಮಾಧ್ಯಮದ ಮುಖಾಂತರ ಮನ್ನೆ ಶಾಸಕರಾಗಿರ್ತಕ್ಕಂಥ ಮುನೇನಕೊಪ್ಪ ಸಾಹೇಬರಿಗೆ ಸಂದೇಶವನ್ನು ನೀಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್. ಎಲ್ಲ ಸಂಘಟನೆ ಪದಾಧಿಕಾರಿಗಳೇ ಹಾಗೂ ಅಧ್ಯಕ್ಷರಿಗೆ ಎಲ್ಲ ಬಂಧುಗಳಿಗೆ ಕೂಡ ಈ ಅನ್ನಿಗಿರಿ ಹಮ್ಮಿಕೊಡುವಂಥ ಪ್ರತಿಭಟನೆ ಮೆರವಣಿಗೆಗೆ ನಾವೆಲ್ಲ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಗೌಡರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನದೊಳಗೆ ಮಲ್ಲಿಕಾರ್ಜುನ ಗೌಡರನ್ನು ಈ ಕೆಲವೇ ದಿನದೊಳಗೆ 12 ದಿನ ಆದರೂ ಕೂಡ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಇನ್ನು ಮುಂದಿನ ದಿನದೊಳಗೆ ಬೇಗನೆ ರಾತ್ರಿಯೊಳಗೆ ಆ ಕ್ರಮರನ್ನು ಕೈಗೊಳ್ಳದೆ ಹೋದರೆ ಸನ್ಮಾನ್ಯ ಶಂಕರಪಾಟ್ ಮುನ್ಕನ್ ಸಾಹೇಬರ ಮನೆ ಮುಂದೆ ಆಫೀಸ್ ಮುಂದೆ ನಾವು ಧರಣಿಯನ್ನು ಹಮ್ಮಿಕೊತೀವಿ ಅಂತಂದು ಎಲ್ಲ ದಲಿತರ ಪರವಾಗಿ ನಾವೆಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರವನ್ನು ಹೇಳಿದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಬಾಬಾ ಸಾಹೇಬರಿಗೆ ಅನ್ಯಾಯ ಇಲ್ಲದಂಗೆ ಒಂದು ಫೋಟೋ ಹರಿಯೋದಾಗಿರ್ಬೋದು ಎಲ್ಲ ರೀತಿಯಿಂದ ಅನ್ಯಾಯಗಳನ್ನು ಬಾಬಾ ಸಾಹೇಬರನ್ನು ಮಾಡ್ತಾ ಇದ್ದಾರೆ. ಇನ್ಮೇಲೆ ಬಾಬಾ ಸಾಹೇಬರಿಗೆ ಅನ್ಯಾಯ ಆಗಿದ್ದನ್ನು ಮಾಡಿದ್ದಾ ಅಂತಂದ್ರೆ ಅವರನ್ನು ದೇಶದ್ರೋಹ ಪ್ರಕರಣವನ್ನು ಅವರೇ ಖುದ್ದಾಗಿ ದಾಖಲಿಸಿ ಅವರನ್ನು ಗಡೀಪಾರು ಮಾಡಬೇಕಂತಂದು ಈ ಮೂಲಕ ನಾನು ಇಲ್ಲಿಂದ ವಿನಂತಿಸಿದ್ದೇನೆ. ಜೈ. ಇವತ್ತಿನ ದಿವಸ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದ ಮುಖಾಂತರ ಅಣ್ಣಿಗಿರಿ ತಾಲೂಕಿನಲ್ಲಿ ಸಾಂಕೇತಿಕವಾಗಿ ಒಂದು ಧರಣಿ ಮಾಡಿ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನಗೌಡರ ಮೇಲೆ FIR ಮತ್ತು ಅವರ ನ್ಯಾಯಾಧೀಶರಿಂದ ವಜಾ ಮಾಡಬೇಕಂತೇಳಿ ಪ್ರಗತಿಪರ ಸಂಘಟನೆ ಮತ್ತು ವಿವಿಧ ಪರ ದಲಿತ ಸಂಘಟನೆ ಸೇರಿ ಅವನ ಒಕ್ಕೂಟದ ಮುಖಾಂತರ ಅವರಿಗೆ ಗಲ್ಲಿಗೇರಿಸಬೇಕು ಅಂತೇಳಿ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡುತ್ತಿದ್ದೇವೆ. ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನಗೌಡರು ಅವರ ಸಂವಿಧಾನದ ಅನುಚ್ಛೇದ 233ರ ಆಯ್ಕೆ ಸಂವಿಧಾನ ಅನುಚ್ಛೇದ 233ರ ಆಯ್ಕೆಯ ಪ್ರಕಾರ ಅವರ ಆಯ್ಕೆ ಸಂವಿಧಾನದ ಅನುಚ್ಛೇದ ಪ್ರಕಾರ ಆಯ್ಕೆಯಾಗಿ ಅದರ ಸಂವಿಧಾನದ ವಿರುದ್ಧವಾಗಿ ಸಂವಿಧಾನದ ಬಾಬಾ ಸಾಹೇಬರ ಫೋಟೋನ ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಮಾಡುತ್ತೇನೆ ಅಂತ ಹೇಳಿದಕ್ಕೆ ದಲಿತ ಪರ ಸಂಘಟನೆಯು ಹಾಗೂ ವಿವಿಧ ಒಕ್ಕೂಟದ ಪರ ನಾವು ವಿರೋಧ ಮಾಡ್ತೇವೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಿದ್ದೇನೆ. ಜೈ ಭೀಮ್. ದೇಶಾದ್ಯಂತ ಒಂದು ಹೇಳಿಕೆ ಕೊಡೋದೇನಂತಂದ್ರೆ ಜನವರಿ 26 1950 ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯವಾದ ದಿನ. ಆ ಒಂದು ಸಂದರ್ಭದಲ್ಲಿ ಇವತ್ತು ರಾಯಚೂರಿನ ಎಲ್ಲ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಗೌಡರವರು ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ತಂದು ಕೊಟ್ಟವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಕೊಡದೋಗಿದ್ರೆ ನಮ್ಮ ದೇಶ ಅನೇಕ ದೇಶಗಳಾಗಿ ವಿಂಗಡಣೆ ಆಗ್ತಿತ್ತು. ಸ್ವತಂತ್ರ ಆದ ನಂತರ ನಮ್ಮ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅಂಬೇಡ್ಕರ್ ಅವರು ಒಳಗೊಂಡು ಆಗಿನ ಒಂದು ಸ್ವತಂತ್ರ ಎಲ್ಲ ಹೋರಾಟಗಾರರು ಈ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅನ್ನೋದನ್ನ
ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಇದರೊಳಗೆ ಪ್ರಜೆಗಳ ಮತ್ತು ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವನ್ನು ಪ್ರಜಾ ಸರ್ಕಾರ ಅಂತ. ಇವತ್ತು ನಮ್ಮ ಭಾರತ ದೇಶ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಕೊಡದಿದ್ರೆ ಇವತ್ತು ಅಮೇರಿಕ ಏಕಪಕ್ಷೀಯ ಸರ್ಕಾರ ಐತೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಸರ್ವ ಜನಾಂಗ ನೂರಾರು ಸಾವಿರಾರು ಜಾತಿಗಳು ನಮ್ಮ ದೇಶದವರು, ಅವರು ಏಕತೆ ಅದಾರಪ್ಪ ಅಂತಂತಂದ್ರೆ ಯಾರಿಂದ ಅದಾರ ಅಂತಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಅದು ಅವರು ಸಂವಿಧಾನ ಕೊಡದಿದ್ರೆ ನಾವು ಇವತ್ತು ನಮ್ಮ ಕರ್ನಾಟಕ ಒಂದು ದೇಶ, ರಾಜ್ಯರ ಒಂದು ಆಯ್ಕೆಯೊಳಗೆ ಕರ್ನಾಟಕ ಒಂದು ದೇಶ, ಭಾರತ ಒಂದು. ಈ ಸಂದರ್ಭದಲ್ಲಿ ಮಂಜುನಾಥ್ ಹೊನ್ನನವರ್, ಬಿಟಿ ಶಾಂತ ರಾಜ್ಕುಮಾರ್, ಸೈದಾಪುರ್ ಇನ್ನಿತರರು ಉಪಸ್ಥಿತರಿದ್ದರು. ಅನ್ನಿಗಿರಿ ಜನಸ್ನೇಹಿ ಪೊಲೀಸ್ ಠಾಣೆಯವರು ಸೂಕ್ತ ಬಂದೋಬಸ್ತ್ ವಹಿಸಿಕೊಂಡಿದ್ದರು. ಈರಪ್ಪ ಗುರುಕರ್, ಎಸ್ ನೈನ್ ಟಿವಿ, ಅನ್ನಿಗಿರಿ.